ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಸಿಐಟಿಯು ಧ್ವಜಸ್ತಂಭದ ಮರುಸ್ಥಾಪನೆ, ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಬಳಿ ಚಾಲನೆ. ಹಾಡು ಹಗಲೇ ಮನೆಯವರನ್ನು ಕಟ್ಟಿಹಾಕಿ ದರೋಡೆ, ಪುತ್ತೂರು ತಾಲೂಕಿನ ಬಡಗನ್ನೂರಿನಲ್ಲಿ ನಡೆಯಿತೊಂದು ಬೆಚ್ಚಿ ಬೀಳಿಸುವ ಕೃತ್ಯ. ಆರೋಪಿಗಳ ಪತ್ತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ನೇತೃತ್ವದ ತಂಡ ರಚನೆ. ಕಾಸರಗೋಡಿನ ಅಣಂಗೂರಿನಲ್ಲಿ ಮದ್ಯದಂಗಡಿ ಆರಂಭಿಸಿದ್ದಕ್ಕೆ ನಡೆಯಿತು ಪ್ರತಿಭಟನೆ. ಮದ್ಯ ವಿರೋಧಿ ಸಮಿತಿ ಹಾಗೂ ನಾಗರಿಕರಿಂದ ಮದ್ಯ ಹೇರಿ ತಲುಪಿದ ಲಾರಿಗೆ ಮಾಡಿದ್ರು ತಡೆ. ಅಭಿಜಾತ ಕನ್ನಡ ಕಾವ್ಯ ಮರುಶೋಧ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾಸರಗೋಡು ಸರಕಾರಿ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮ. ಹೊಸ ರೇಷನ್ ಕಾರ್ಡ್ನಲ್ಲಿ ಗೊಂದಲ, ಪ್ರಿಯೋರಿಟಿ ಪಟ್ಟಿಯಲ್ಲಿ ಇಲ್ಲದವರಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ವಿಶೇಷ ಅದಾಲತ್, ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮ. ಹಲವು ಪ್ರಕರಣಗಳಲ್ಲಿ ವಶಕ್ಕೆ ಪಡೆದ ವಾಹನಗಳನ್ನು ಚಟ್ಟಂಚಾಲ್ನಲ್ಲಿ ಸಂಗ್ರಹ, ಸ್ಥಳೀಯರಿಗೆ ಸಮಸ್ಯೆಯಾಗುತ್ತಿರುವ ಆರೋಪ, ತೆಕ್ಕಿಲ್ ಪರಂಬ್ ಜನಪರ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ. ವಾರ್ತೆಗಳು ವಿವರವಾಗಿ. ಸಿಐಟಿಯು ಧ್ವಜಸ್ತಂಭದ ಮರುಸ್ಥಾಪನೆ ಕಾರ್ಯ ನಡೆಯಿತು. ಬುಧವಾರ ಕಾಸರಗೋಡು ಹೊಸ ಬಸ್ಸು ನಿಲ್ದಾಣ ಬಳಿ ನಡೆದ ಸ್ತಂಭ ಮರುಸ್ಥಾಪನೆ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಸಿಐಟಿಯು ಧ್ವಜಸ್ತಂಭ ಮರುಸ್ಥಾಪನೆ ಕಾರ್ಯಕ್ಕೆ ಸಿಐಟಿಯು ವಲ ಕಾರ್ಯದರ್ಶಿ ಗಿರಿಕೃಷ್ಣನ್ ಚಾಲನೆ ನೀಡಿದರು. ಸಾಫಿ ಅಧ್ಯಕ್ಷತೆ ವಹಿಸಿದರು. ಸಿಐಟಿಯು ಆಟೋ ಕಾರ್ಮಿಕ ಸಂಘಟನೆ ವಲಯ ಕಾರ್ಯದರ್ಶಿ ಕೆಪಿ ಪುರುಷೋತ್ತಮ, ಅಪ್ಪುಣ್ಣಿ, ಯೋಗೇಶ್ ಮೊದಲಾದವರು ನೇತೃತ್ವ ನೀಡಿದರು. ಕೆಲ ದಿನಗಳ ಹಿಂದೆ ಕಣ್ಣೂರಿನಲ್ಲಿ ನಡೆದ ರಾಜಕೀಯ ಹಿಂಸಾಚಾರ ಪ್ರತಿಭಟಿಸಿ ಬಿಜೆಪಿ ಹರತಾಳವನ್ನು ಆಚರಿಸಿತು. ಈ ವೇಳೆ ಕೆಲ ಮಂದಿ ಕಾರ್ಯಕರ್ತರು ಪ್ರತಿಭಟನೆ ವೇಳೆ ಈ ಧ್ವಜಸ್ತಂಭವನ್ನು ತೆಗೆದಿದ್ದರು. ಈ ನಿಟ್ಟಿನಲ್ಲಿ ಮತ್ತೆ ಇದೀಗ ಸ್ತಂಭವನ್ನು ಮರುಸ್ಥಾಪಿಸಲಾಗಿದೆ. ಹಾಡು ಹಗಲೇ ಮನೆಯವರನ್ನು ಕಟ್ಟಿ ತಂಡ ದರೋಡೆ ಮಾಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಡಗನೂರಿನಲ್ಲಿ ನಡೆದಿದೆ. ಹಣದ ಆಸೆಗೆ ತಂಡ ಈ ಕೃತ್ಯ ಮಾಡಿದ್ದು, ದರೋಡೆಕೋರರ ಪತ್ತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಭೂಷಣ್ ಜಿ ಬೋರಸೆ ನೇತೃತ್ವದ ತಂಡದ ರಚನೆ ಮಾಡಲಾಗಿದ್ದು, ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಪುತ್ತೂರು ತಾಲೂಕಿನ ಬಡಗನೂರು ಗ್ರಾಮದಲ್ಲಿ ಹಾಡು ಹಗಲೇ ದರೋಡೆಕೋರರು ಕೈಚಳಕ ತೋರಿಸಿದ್ದಾರೆ. ಬಡಗನೂರು ಗ್ರಾಮದ ಅಂಬಟೆ ಮೂಲೆ ನಿವಾಸಿ ವಿಷ್ಣು ಭಟ್ ಮನೆಯನ್ನ ದರೋಡೆ ಮಾಡಿದ್ದು ಲಕ್ಷಾಂತರ ಮೌಲ್ಯದ ನಗದು ಆಭರಣಗಳ ಜೊತೆಗೆ ಪರಾರಿಯಾಗಿದ್ದಾರೆ. ಮನೆಯ ಯಜಮಾನ ವಿಷ್ಣು ಭಟ್ ಮನೆಯಲ್ಲಿರದ ಸಂದರ್ಭ ಮನೆಗೆ ಕನ್ನ ಹಾಕಿದ ದರೋಡೆಕೋರರು ವಿಷ್ಣು ಭಟ್ ಹೆಂಡತಿ ಮತ್ತು ಮನೆ ಕೆಲಸದ ಆಕೆಯನ್ನ ಕಟ್ಟಿಹಾಕಿ ಮನೆ ದೋಚಿದ್ದಾರೆ. ನಮ್ಮ ಭಾವನಲ್ಲಿಂದವರಿಗೆ ಸೀರಿಯಸ್ ಉಂಟು. ಆಗ ನಾನು ಇಲ್ಲಿ ಯಾರೂ ಇಲ್ಲ, ಹೋಗಬೇಕಲ್ಲ, ಅದಕ್ಕೆ ಬೇಕಾಗಿ ನಾನು ಇವರಿಗೆ ಯಾರಿಗೆ ನನ್ನ ಭಾವ ಇದ್ದಾನೆ ಬೆಜರಾಳ, ಅವನಿಗೆ ಫೋನ್ ಮಾಡಿ ಅವನು ಬರಲಿಕ್ಕೆ ಹೇಳಿದೆ. ಅವನು ಬಂದ. ಬಂದ ಮೇಲೆ ನಾನು ಮತ್ತು ಅವನು ಸಹಿತ ಭಾವನಲ್ಲಿಗೆ ಭಾವನ ನೋಡಲಿಕ್ಕೆ ಹೋದೆವು. ಆವಾಗ ಮತ್ತೆ ಗೊತ್ತಿಲ್ಲ ನನಗೆ, ಇಲ್ಲಿ ಬೇರೆ ವಿಷಯ ಆದದ್ದು, ಅದು ಅವರಲ್ಲಿ ಕೇಳಬೇಕಷ್ಟೆ. ಕಾರಿನಲ್ಲಿ ಬಂದ 8-10 ಮಂದಿಯ ತಂಡ ಈ ಕೃತ್ಯವನ್ನ ಮಾಡಿದ್ದು ಎಲ್ಲರೂ ತುಳು ಭಾಷೆಯನ್ನ ಬಲ್ಲವರಾಗಿದ್ದರು ಎಂದು ತಿಳಿದು ಬಂದಿದೆ. ವಿಷ್ಣು ಭಟ್ ಹೆಂಡತಿ ಸಾವಿತ್ರಿಯ ಬಳಿ ವಿಳಾಸ ಕೇಳುವ ನೆಪದಲ್ಲಿ ಮಾತನಾಡಿದ ದರೋಡೆಕೋರರು ನಂತರ ಆಕೆಯನ್ನ ಕಟ್ಟಿಹಾಕಿ ಬಾಯಿಗೆ ಬಟ್ಟೆ ತುರುಕಿದ್ದಾರೆ. ಮನೆಯಲ್ಲಿ ಗದ್ದಲ ಕೇಳಿ ಹೊರಗಡೆ ಕೆಲಸ ಮಾಡುತ್ತಿದ್ದ ಕೆಲಸದಾಕೆ ಶ್ರೀಲತಾ ಮನೆಯೊಳಗೆ ಬಂದಾಗ ಆಕೆಯನ್ನು ಕಟ್ಟಿಹಾಕಿ ಕ್ರೌರ್ಯ ಮೆರೆದಿದ್ದಾರೆ. ದರೋಡೆಕೋರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದು ವಿಶೇಷ ತಂಡವನ್ನ ರಚಿಸಲಾಗಿದೆ. ಅಲ್ಲದೆ ಬೆರಳಚ್ಚು ತಜ್ಞರು ದರೋಡೆಕೋರರು ಮನೆಯೊಳಗೆ ಜಾಲಾಡಿರುವ ಸ್ಥಳವನ್ನ ಪರಿಶೀಲನೆ ಮಾಡಿದ್ದು ಮಹತ್ವದ ಸುಳಿವು ಲಭ್ಯವಾಗಿದೆ ಎಂದು ಹೇಳಲಾಗಿದೆ. ಒಟ್ಟಾರೆಯಾಗಿ ನಗರದಲ್ಲಿ ನಡೆಯುತ್ತಿದ್ದ ದರೋಡೆ ಪ್ರಕರಣಗಳು ಕುಗ್ರಾಮವನ್ನ ತಲುಪಿದ್ದು ಜನ ಭಯಭೀತಗೊಂಡಿದ್ದಾರೆ. ಪ್ರಕರಣವಾದ ನಂತರ ಎಚ್ಚೆತ್ತುಕೊಳ್ಳುವ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಂಡರೆ ಅಪರಾಧಗಳು ಕಡಿಮೆಯಾಗಬಹುದು ಎಂಬುದು ನಾಗರಿಕರ ಅಭಿಪ್ರಾಯವಾಗಿದೆ. ಕಾಸರಗೋಡಿನ ಅಣಂಗೂರಿನಲ್ಲಿ ಮದ್ಯದಂಗಡಿ ಆರಂಭಿಸುವುದರ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಬುಧವಾರ ಬೆಳಗ್ಗೆ NH ಓಲ್ಡ್ ರೋಡ್ ಮೂಲಕ ಮದ್ಯ ಹೇರಿ ತಲುಪಿದ ಲಾರಿಗೆ ಮದ್ಯ ವಿರೋಧಿ ಸಮಿತಿ ಮುಂದಾಳುತ್ವದಲ್ಲಿ ಮಹಿಳೆಯರು ಹಾಗೂ ನಾಗರಿಕರು ತಡೆಯೊಡ್ಡಿದ್ದಾರೆ. ನಗರದ ಬೀವರೇಜ್ ಮದ್ಯದಂಗಡಿಯನ್ನು ಅಣಂಗೂರಿಗೆ ಸ್ಥಳಾಂತರಿಸುವುದರ ವಿರುದ್ಧ ಬುಧವಾರ ಮದ್ಯ ವಿರೋಧ ಸಮಿತಿ ಮುಂದಾಳುತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಸಮಿತಿ ನಾಯಕರಾದ ಜಯಂತ್ ಕುಮಾರ್, ಎ ಸತೀಶನ್, ಶರತ್ ಕುಮಾರ್, ಬಿಜೆಪಿ ನಾಯಕ ಪಿ ರಮೇಶ್ ಪ್ರತಿಭಟನೆಗೆ ನೇತೃತ್ವ ನೀಡಿದರು. ಮದ್ಯದಂಗಡಿ ಆರಂಭಿಸಲಾಗುತ್ತಿದೆ ಎಂದು ಉದ್ದೇಶಿಸಲಾಗಿರುವ ಸ್ಥಳದಲ್ಲಿ ಪ್ರತಿಭಟನೆ ನಡೆಯಿತು.
ಜನವಾಸ ಕೇಂದ್ರದಲ್ಲಿ ಮದ್ಯದಂಗಡಿ ತೆರದಲ್ಲಿ ಅದು ಪರಿಸರದಲ್ಲಿ ಅಶಾಂತಿ ಸೃಷ್ಟಿಯಾಗಲು ಕಾರಣವಾಗಲಿದ್ದು ಈ ನಿಟ್ಟಿನಲ್ಲಿ ಮದ್ಯದಂಗಡಿ ಇಲ್ಲಿ ಕಾರ್ಯಾಚರಿಸಬಾರದು ಹಾಗೂ ಬೇರೆಡೆಗೆ ಸ್ಥಳಾಂತರ ಮಾಡಲು ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಇವಿಡೆ ಆರಂಭಿಕಾ ಇವರು ಉದ್ದೇಶಿಟ್ಟುಳ್ಳ ಮದ್ಯಶಾಲ ಇದು ಅಡುತ್ತ ತನ್ನ ಗವರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟಲು ಅದೇ ತನ್ನ SC/ST ಹಾಸ್ಟೆಲು ಅದುಪೋಲೆ ತನ್ನ ಜನವಾಸ ಪ್ರದೇಶಮಾನ ಈ ಪ್ರದೇಶತ್ತು ಎಂದುಕೊಂಡು ತನ್ನೆಯಾಲು ಈ ಮದ್ಯಶಾಲ ഞങ്ങൾ അനുവദിക്കില്ല ആദ്യ ഘട്ടം നമ്മൾ ഇത് പ്രതിഷേധിക്കുകയാണ്. ഇനി അനിശ്ചിതകാല സമരം തന്നെ ഞങ്ങൾ സംഘടിപ്പിക്കുകയാണ്. വളരെ ജനകീയമായിട്ടുള്ള ജനങ്ങളെ സംഘടിപ്പിച്ചുകൊണ്ടുള്ള ശക്തമായ പോരാട്ടം തന്നെ ഞങ്ങൾ നടത്തും. എന്തു തന്നെയായാലും ഏതറ്റം വരെ പോകേണ്ടി വന്നാലും ഈ മദ്യശാല ഇവിടെ തുറക്കാൻ ഞങ്ങൾ അനുവദിക്കില്ല. ഇനി ശക്തമായിട്ടുള്ള സമരം തന്നെ ഞങ്ങൾ നടത്തും. ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ವತಿಯಿಂದ ಅಭಿಜಾತ ಕನ್ನಡ ಕಾವ್ಯ ಮರುಶೋಧ ಎಂಬ ಎರಡು ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾಸರಗೋಡು ಸರ್ಕಾರಿ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮೈಸೂರು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ BA ವಿವೇಕರೈ ಉದ್ಘಾಟಿಸಿ ಮಾತನಾಡಿದರು. ಎಲ್ಲೋ ಕಡೆ ನಾವು ಇವತ್ತು ಧರ್ಮದ ಬಗ್ಗೆ ಮಾತನಾಡುವಾಗ ಇವರಿಗೆಲ್ಲ ಇರುವ ಧರ್ಮದ ಕಲ್ಪನೆ ಹೇಗಿತ್ತು ಅಂತ ತಿಳ್ಕೊಳ್ಳುವ ದೃಷ್ಟಿಯಿಂದ ನಾವು ಮತ್ತೆ ಇವುಗಳನ್ನು ಓದಬೇಕು. ಉದಾಹರಣೆಗೆ ಜೈನ ಪುರಾಣವನ್ನು ನೀವು ಆದಿಪುರಾಣ ತೊಳ್ಳು. ನಮ್ಮಲ್ಲಿ ಸಾಮಾನ್ಯವಾಗಿ ಕಲ್ಪನೆ ಹೇಗಿದೆ ಅಂದರೆ ಈಗ ಆದಿಪುರಾಣ ಪಂಪನ್ನು, ಶಾಂತಿ ಪುರಾಣ ಹೊನ್ನನ್ನು, ಅಯ್ಯತೀರ್ಥಂಕರ ಪುರಾಣ ರನ್ನನ್ನು, ಅನಂತನಾಥ ಪುರಾಣ ಜನನ್ನು. ನಾವೇನು ಮಾಡ್ತೇವೆ ಇವನ್ನೆಲ್ಲವನ್ನು ಕೂಡ ನಾವೇನು ಮಾಡ್ತೇವೆ ಜೈನರ ಕಾವ್ಯಗಳು ಅಂತ ಹೇಳಿ ಏನು ಮಾಡ್ತೇವೆ ನಮಗೆ ಇಷ್ಟವಾದ ಕೆಲವು ಪದ್ಯವನ್ನು ತಗೊಳ್ತೇವೆ. ಯಾವುದು ನೀಲಾಂಜಿ ನಾಟ್ಯ ಪ್ರಸಂಗ ಒಂದು, ಭರತ ಬಾಹುಬಲಿ ವ್ಯಾಯಾಗ ಒಂದು, ಇಷ್ಟಕ್ಕೆ ಬಿಟ್ಟು ಉಳಿದೆಲ್ಲವನ್ನು ಎಷ್ಟು ಬಾರಿ ವೇಷ್ಟುಗಳು ಪಾಠ ಮಾಡೋದಿಲ್ಲ, ವಿದ್ಯಾರ್ಥಿಗಳು ಮೊದಲೇ ಓದುವುದಿಲ್ಲ. ನೀವು ನಾನು ಹೇಳ್ತಾ ಇರೋದು ಹಾಗೆ ಮಾಡಬಾರ್ದು. ಯಾಕೆಂದರೆ ನೀವು ನಾವು ಜೈನರಾಗಿ ಅದನ್ನು ಓದ್ತಾ ಇಲ್ಲ, ಭಕ್ತಿಯಿಂದ ಓದ್ತಾ ಇಲ್ಲ, ನಾವು ಪೂಜೆ ಮಾಡಲಿಕ್ಕೆ ಓದ್ತೇವೆ, ನಾವು ಆದಿಪುರಾಣವನ್ನು ಓದ್ತಾ ಇರೋದು ನಾವು ಇವತ್ತಿನ ಸಮಕಾಲೀನರಾಗಿ. ಪ್ರೊಫೆಸರ್ ವಿನಯನ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಂದರ್ಭದಲ್ಲಿ ವಿವಿಧ ಕಾಲೇಜಿನ ಪ್ರಾಧ್ಯಾಪಕರಿಂದ ವಿವಿಧ ವಿಷಯಗಳಲ್ಲಿ ಗೋಷ್ಠಿಗಳು ನಡೆದವು. ವಿಚಾರ ಸಂಕಿರಣದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರೇಷನ್ ಕಾರ್ಡಿನ ಬಗ್ಗೆ ಪ್ರಿಯೋರಿಟಿ ಲಿಸ್ಟ್ನಲ್ಲಿ ಇಲ್ಲದವರಿಗೆ ಮಂಜೇಶ್ವರದ ಗ್ರಾಮ ಪಂಚಾಯತ್ ವತಿಯಿಂದ ವಿಶೇಷ ಅದಾಲತ್ ನಡೆಯಿತು. ಪಂಚಾಯತ್ ಸಭಾಂಗಣದಲ್ಲಿ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು. ಅದಾಲತ್ತಿಗೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಧನಂಜಯ್ ಹೊಸಪೇಟು, ಗ್ರಾಮಾಧಿಕಾರಿ ಆರ್ ರಮೇಶ್, ಕುಂಜತೂರು ಗ್ರಾಮಾಧಿಕಾರಿ ಪ್ರದೀಪ್, ರೇಷನಿಂಗ್ ಇನ್ಸ್ಪೆಕ್ಟರ್ ಕೆ ಶಂಕರನಾರಾಯಣ, ಜಯಂತಿ ಪಿ ನಾಯರ್ ಮೊದಲಾದವರು ಮುಂದಾಳತ್ವ ನೀಡಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ 3ನೇ ತಾರೀಕಿಗೆ, ವರ್ಕಾಡಿಯಲ್ಲಿ 4ರಂದು, ಕುತ್ತಿಗೆ ಹಾಗೂ ಹೆಣ್ಮಕ್ಕ ಜಿಲ್ಲೆ 5, ಪೈವಳಿಕೆ ಹಾಗೂ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ನಲ್ಲಿ 7ರಂದು ಆಹಾರ ಸುರಕ್ಷತೆ ಅಂಗವಾಗಿ ಹೊಸದಾಗಿ ನವೀಕರಿಸಿದ ಕಾರ್ಡುಗಳಲ್ಲಿ ಹೆಸರಿಲ್ಲದವರು ಹಾಗೂ ಇತರ ನ್ಯೂನತೆಗಳು ಕಂಡುಬಂದಲ್ಲಿ ಈ ದಿನಾಂಕಗಳಲ್ಲಿ ಆಯಾ ಪಂಚಾಯತ್ಗಳನ್ನು ಸಂಪರ್ಕಿಸಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಲದ ಪಡಿತರ ಪಟ್ಟಿಯಲ್ಲಿ ಹಲವಾರು ದೋಷಗಳುಂಟಾಗಿದ್ದು APL ಹಾಗೂ BPL ದಾರರನ್ನು ವಿಂಗಡಿಸುವ ವಿಷಯದಲ್ಲಿ ಲೋಪಗಳುಂಟಾಗಿವೆ ಎಂದು ಸಾಮಾಜಿಕ ಕಾರ್ಯಕರ್ತ ಹನೀಫ್ ಕೆಸಿನ್ ವಾರ್ತೆಗೆ ತಿಳಿಸಿದರು. ಮಂಜೇಶ್ವರ BPL ಕಾರ್ಡಿನ ವೇಂಡಿ ಪಾವಪಟ್ಟವರು ಕುರೇ ಆಳ್ತಾರೆ ಲೈನಿಂದ ಇಟ್ಟು ಅದಾಯ್ದುಕೊಂಡು ಗಿಡ ಆರು ಸದ್ಯಕ್ಕಿಲ್ಲ. ಪಕ್ಷೇ ಪಣಕ್ಕಾರು ಬಂದು ಊರು ಉಳ್ಳೊಳಗೆ ಮನೆ ಹಿಡಿದು BPL ಕಾರ್ಡ್ ಹಾಕಿಟ್ಟುಕೊಂಡು ಪಾವಪಟ್ಟವ್ರಿಗೆ ಊರಿ ಇದು ಸಿಗಿರಿಕನಲ್ಲ. ಹಲವು ಪ್ರಕರಣಗಳಲ್ಲಿ ವಶಕ್ಕೆ ಪಡೆಯಲಾಗುವ ವಾಹನಗಳನ್ನು ಸೆಟ್ಟನ್ ಸಾಲಿನಲ್ಲಿ ಸಂಗ್ರಹಿಸುತ್ತಿರುವುದು ಸ್ಥಳೀಯರಿಗೆ ಸಮಸ್ಯೆ ಉಂಟಾಗುತ್ತಿದೆ ಎಂದು ಆರೋಪಿಸಿ ತೆಕ್ಕಿಲ್ ಪರಂ ಜನಪರ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಸಾಮಾಜಿಕ ಕಾರ್ಯಕರ್ತ ನಾರಾಯಣನ್ ಪೆರಿಯ ಉದ್ಘಾಟಿಸಿದರು. ಆಕ್ಷನ್ ಕೌನ್ಸಿಲ್ ಚೇರ್ಮನ್ ನಿಸಾರ್ ಪಾದೂರು ಅಧ್ಯಕ್ಷತೆ ವಹಿಸಿದರು. ಶಾನವಾಸ್ ಪಾದೂರು, ಅಹಮದ್ ಶರೀಫ್, ಮುರಳಿ, ಅಜಯನ್ ಪರವನಡ್ಕ, ಸುಬೈರ್ ಪಡ್ಪ, TD ಕಬೀರ್, ನಸೀರ್ ಪಟ್ವಂ, ಭರತನ್, ಶಾಫಿ ಕಣ್ಣಂಬಳ್ಳಿ, ರಾಜನ್ ಪೊಯ್ನಾಚಿ, ರಾಮಚಂದ್ರನ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚಟ್ಟಂಚಾಲ ಪರಿಸರದಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಕ್ಕೆ ಪಡೆಯಲಾಗುವ ವಾಹನಗಳನ್ನು ರಾಶಿ ಹಾಕಲಾಗುತ್ತಿದ್ದು ಇದರಿಂದ ಸ್ಥಳೀಯರಿಗೆ ಪರಿಸರ ಮಾಲಿನ್ಯ ಸಹಿತ ಹಲವು ರೀತಿಯ ತೊಂದರೆ ಉಂಟಾಗಿದ್ದು ಈ ನಿಟ್ಟಿನಲ್ಲಿ ಇಲ್ಲಿಂದ ವಾಹನಗಳನ್ನು ತೆರವುಗೊಳಿಸಬೇಕಾಗಿ ಅಬ್ದುಲ್ ಖಾದರ್ ಚಟ್ಟಂಚಾಲ್ ಅವರು KCN ವಾರ್ತೆ ಜೊತೆ ಮಾತನಾಡುತ್ತಾ ತಿಳಿಸಿದರು. ಕಲೆಕ್ಟರೇಟ್ ಧಾರಣೆಯಲ್ಲೂ ನಮ್ಮ ಉನ್ನಯಿಸಿಕೊಂಡಿರಿಕುವ ಮುದ್ರಾವಾಕ್ಯತ್ತಿನ ಅವಡ ವಾಹನ ಮಾಟಣಮೆಂದು ಆವಶ್ಯಪಡುವ ಈ ಜನಕೀಯ ವಿಷಯತ್ತಿನ ಸರ್ಕಾರಿಂಡ ಭಾಗತ್ತನ್ನು ಇನಿಯೂ ಪರಿಗಣನೆ ಲಭಿಕ್ಕಿಲ್ಲ ಎಂಗಿ ನಿರಾಹಾರ ಸಮರಂ ಉಳ್ಪಡೆಯುಳ್ಳ സമരവുമായി ആക്ഷൻ കമ്മിറ്റി മുമ്പോട്ട് പോകേണ്ടി വരും. കാരണം ജനങ്ങളെ ബാധിക്കുന്ന വലിയൊരു പ്രശ്നമാണ് അത് എന്നുള്ളത് ഏവർക്കും അറിയാവുന്നതാണ്. അതുകൊണ്ട് തന്നെ
ഈ ഒരു ജനകീയ വിഷയത്തെ ഉയർത്തിപ്പിടിച്ചുകൊണ്ട് ആക്ഷൻ കമ്മിറ്റി ഈ സമരത്തെ ജില്ലയിലുടനീളം പിടിച്ചെടുക്കപ്പെട്ട് ഡംപിംഗ് ചെയ്തിരിക്കുന്ന വാഹനങ്ങൾക്ക് പ്രതീകാത്മകമായി കൊണ്ട് സമരം മുമ്പോട്ട് കൊണ്ടുപോകാനാണ് ആക്ഷൻ കമ്മിറ്റിയുടെ തീരുമാനം. ಐಎನ್ಟಿಯುಸಿ ಕಿನಾನೂರು ಕರಿಂದಳ ಕಮಿಟಿಯ ಕಾರ್ಯಕರ್ತರ ಸಮಾವೇಶ ಚೋಯಂಗೋಡಿನಲ್ಲಿ ನಡೆಯಿತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಟ್ರೇಡ್ ಯೂನಿಯನ್ ಎನ್ನುವ ವಿಷಯದಲ್ಲಿ ತರಗತಿಯು ನಡೆಯಿತು. ಚೋಯಂಗೋಡ್ ರಾಜೀವ್ ಭವನದಲ್ಲಿ ನಡೆದ ಸಮ್ಮೇಳನವನ್ನ ಐಎನ್ಟಿಯುಸಿ ಅಖಿಲ ಇಂಡಿಯಾ ವರ್ಕಿಂಗ್ ಕಮಿಟಿ ಸದಸ್ಯ ನ್ಯಾಯವಾದಿ ಎಂಸಿ ಜೋಶ್ ಉದ್ಘಾಟನೆ ಮಾಡಿದರು. കൂടുതൽ ശക്തമായ പ്രവർത്തനങ്ങളുമായി നമ്മൾ മുന്നോട്ട് പോവുകയാണ്. 1947 മെയ് മാസം 5-ാം തീയതി ഇന്ത്യയിലെ ദേശീയ നേതാക്കന്മാരുടെ സാന്നിധ്യത്തിൽ ಐಎನ್ಟಿಯುಸಿ ಮಂಡಲ ಸಮಿತಿ ಅಧ್ಯಕ್ಷ ಉಮೇಶನ್ ವೇಳೂರ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಬೆಳಗ್ಗಿನಿಂದಲೇ ನಡೆದ ಕಾರ್ಯಕ್ರಮದಲ್ಲಿ ಸಮಾರೋಪ ಕಾರ್ಯಕ್ರಮವು ನಡೆಯಿತು. ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಎಪಿ ಕುಂಜಿಕಣ್ಣನ್ ಉದ್ಘಾಟನೆಯನ್ನು ಮಾಡಿದ್ರು. ಓಸಜಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕೆಕೆ ನಾರಾಯಣನ್, ಸಿಪಿ ಗೋಪಕುಮಾರ್, ಸಜಿದಾ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ಕೋಮುವಾದವನ್ನು ಖಂಡಿಸಿ ಸಿಪಿಐಎಂ ರಾಷ್ಟ್ರೀಯ ಸಮಿತಿಯ ಕರೆಯಂತೆ ಜಿಲ್ಲೆಯಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ಲಭಿಸಿತು. ಕಾಂಜಂಗಾಡಿನಲ್ಲಿ ಜಿಲ್ಲಾ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮವು ಜರುಗಿತು. ಪಕ್ಷದ ವತಿಯಿಂದ ದೇಶವ್ಯಾಪಿ ಹಮ್ಮಿಕೊಳ್ಳಲಾಗಿರುವ ಹೋರಾಟದ ಜಿಲ್ಲಾ ಮಟ್ಟದ ಪ್ರತಿಭಟನಾ ಮೆರವಣಿಗೆಯನ್ನು ಸಂಸದ ಪಿ ಕರುಣಾಕರನ್ ಉದ್ಘಾಟಿಸಿ ಮಾತನಾಡಿದರು. അതിൻ്റെയൊക്കെ ഭാഗമായിട്ട് ബി ജെ പിക്ക് അധികാരത്തിൽ വരാൻ കഴിഞ്ഞു എന്നുള്ളത് ശരിയാണ്. നല്ല ഭൂരിപക്ഷത്തോടുകൂടി തന്നെയാണ് പാർലമെന്റിൽ ബി ജെ പി ഇത് ഭരിക്കുന്നത്. പക്ഷെ ഈ ഭൂരിപക്ഷം ഉപയോഗിച്ചുകൊണ്ട് രാജ്യത്തെ സംബന്ധിച്ച് ജനങ്ങളെ ബാധിക്കുന്ന ഏത് പ്രശ്നമാണ് ബി ജെ പിക്ക് പരിഹരിക്കാൻ കഴിഞ്ഞിട്ടുള്ളത്? 2.5 വർഷം മുമ്പുള്ളതിനേക്കാളും ഗുരുതരമാണ് നമ്മുടെ രാജ്യത്തിലെ തൊഴിൽ പ്രശ്നം, അതുപോലെ തന്നെ വിലക്കയറ്റം, ഭക്ഷ്യരംഗത്തെ, കാർഷിക രംഗത്തെ പ്രശ്നങ്ങൾ. പാർലമെന്റിൽ അരുൺ ജെയ്റ്റ്ലി നമ്മുടെ ധനകാര്യമന്ത്രി പറയുന്നത് വളർച്ചാ നിരക്ക് വളരെ വലുതാണ്, ഇന്ത്യയെ സംബന്ധിച്ചിടത്തോളം 7.1% വഴി 7.3% വളർച്ചാ നിരക്ക് നേടാൻ കഴിഞ്ഞിട്ടുണ്ട്. രാജ്യസമിതി സദസ്യ കെ കുഞ്ഞിരാമൻ നായകരാകിയും ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಕೆ ವಿ ಕುಂಜರಾಮನ್ ಮ್ಯಾನೇಜರ್ ಆಗಿರುವ ಮಧ್ಯವಲಯದ ಮೆರವಣಿಗೆಯು ಕಾಂಜಂಗಾಡು ಮಾಂದೋತ್ ಮೈದಾನದಲ್ಲಿ ನಡೆಯಿತು. ಕಾಂಜಂಗಾಡು ನಗರ ಸಮಿತಿ ಅಧ್ಯಕ್ಷ ಬಿ ವಿ ರಮೇಶ್, ಕೆ ಕುಂಜರಾಮನ್, ಕೆ ವಿ ಕುಂಜರಾಮನ್, ಪಿ ನಾರಾಯಣನ್ ಮೊದಲಾದವರು ಮಾತನಾಡಿದರು. ಕಟ್ಟಡ ನಿರ್ಮಾಣ ಕಾರ್ಮಿಕ ಯೂನಿಯನ್ ಕಾಂಜಂಗಾಡು ವಲಯ ಸಮಾವೇಶ ಜರುಗಿತು. ಕಾಂಜಂಗಾಡಿನಲ್ಲಿ ನಡೆದ ಸಮಾವೇಶವನ್ನು ವಲಯ ಕಾರ್ಯದರ್ಶಿ ಕೆ ವಿ ರಾಘವನ್ ಉದ್ಘಾಟಿಸಿದರು. ನಿರ್ಮಾಣ ಕಾರ್ಮಿಕ ವಲಯದಲ್ಲಿ ಸೆಸ್ ವಸೂಲಾತಿ ಊರ್ಜಿತಗೊಳಿಸಬೇಕೆಂದು ಸಮಾವೇಶದಲ್ಲಿ ಒತ್ತಾಯ ಕೇಳಿಬಂದು. ಈ ವಲಯದಲ್ಲಿನ ಪಿಂಚಣಿದಾರರು ಸಮಾವೇಶದಲ್ಲಿ ಭಾಗವಹಿಸಿದ್ದರು. ವಲಯ ಕಾರ್ಯದರ್ಶಿ ಬಲ್ಲಾಳ್ ರಾಜನ್, ಪಿ ಸುನಿಲ್ ಕುಮಾರ್, ಪಿ ಕೃಷ್ಣನ್, ಬಾಬು, ಕೆ ಬಾಲನ್, ಎಂ ನಾರಾಯಣ್ ಮೊದಲಾದವರು ಮಾತನಾಡಿದರು. ಅದಿಂಜಾಲ್ ಅರೆಯಾಲ್ ಬ್ರದರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಕಾಂಜಂಗಾಡು ಫೆಸ್ಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಆಯೋಜನಾ ಸಮಿತಿ ಸಭೆ ಜರುಗಿತು. ಕಾಂಜಂಗಾಡಿನಲ್ಲಿ ನಡೆದ ಆಯೋಜನಾ ಸಮಿತಿ ಸಭೆಯನ್ನು ಮನ್ಸೂರ್ ಹಾಸ್ಪಿಟಲ್ ಚೇರ್ಮನ್ ಸಿ ಕುಂಜಮದ್ ಹಾಜಿ ಉದ್ಘಾಟಿಸಿದರು ಹಾಗೂ ಇದರ ಅಂಗವಾಗಿ ಹೊಸ ಕಚೇರಿಗೆ ಅವರು ಚಾಲನೆ ನೀಡಿದರು. ಕ್ಲಬ್ಬಿನ 10ನೇ ವರ್ಷಾಚರಣೆ ಅಂಗವಾಗಿ ನವೆಂಬರ್ 10ರಿಂದ ಡಿಸೆಂಬರ್ 11ರವರೆಗೆ ಅಖಿಲ ಭಾರತ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಅಜಾನೂರು ಪಂಚಾಯತ್ ಅಧ್ಯಕ್ಷ ಟಿ ದಾಮೋದರನ್, ಅಬ್ದುಲ್ಲಾ ಚಿತಾರಿ ಮೊದಲಾದ ಪ್ರಮುಖರು ಸಮಾರಂಭದಲ್ಲಿ ಭಾಗಿಯಾದರು. ಚರ್ವತ್ತೂರಿನ ಕುಂಡುಪಾಡ ನಿಲಂ ಎಂಬಲ್ಲಿ ಹೊಸ ಬಸ್ಸು ನಿಲ್ದಾಣಕ್ಕೆ ಚಾಲನೆ ಲಭಿಸಿತು. ನ್ಯೂಜೋನಿ ಆರ್ಟ್ಸ್ ಆ್ಯಂಡ್
ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಸಿಪಿಐಎಂನ ಪ್ರಾದೇಶಿಕ ಸಮಿತಿ ವತಿಯಿಂದ ನಿಲ್ದಾಣ ಸ್ಥಾಪಿಸಲಾಯಿತು. ತಂಗುದಾಣವನ್ನು ಚೆರುವತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಧವನ್ ಮಣಿಯರ ಉದ್ಘಾಟಿಸಿ ಮಾತನಾಡಿದರು. അത് ഉച്ചത്തിൽ പറയാൻ തയ്യാറായിട്ടുള്ള ഒരു തലമുറയാണ് ഈ കാര്യം കൊണ്ടുപോകുന്നത്. ಪಿ ಪಿ ಭಾಸ್ಕರನ್ ಅಧ್ಯಕ್ಷತೆ ವಹಿಸಿದರು. ಕೆ ಭಾಸ್ಕರನ್, ಕೆ ಕುಂಜಿರಾಮನ್, ಎನ್ ಸುಧೀಶ್ ಮೊದಲಾದ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಾರ್ವಜನಿಕ ಹಿತಕ್ಕೆ ನಿಲ್ದಾಣಕ್ಕಾಗಿ ಉಚಿತ ಭೂಮಿ ನೀಡಿದ ದೇವದಾಸನ್ ಅವರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಐಟಿಯು ಧ್ವಜಸ್ತಂಭದ ಮರುಸ್ಥಾಪನೆ, ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಬಳಿ ಚಾಲನೆ. ಹಾಡು ಹಗಲೆ ಮನೆಯವರನ್ನು ಕಟ್ಟಿಹಾಕಿ ದರೋಡೆ, ಪುತ್ತೂರು ತಾಲೂಕಿನ ಬಡಗನ್ನೂರಿನಲ್ಲಿ ನಡೆಯಿತೊಂದು ಬೆಚ್ಚಿ ಬೀಳಿಸುವ ಕೃತ್ಯ. ಆರೋಪಿಗಳ ಪತ್ತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ನೇತೃತ್ವದ ತಂಡ ರಚನೆ. ಕಾಸರಗೋಡಿನ ಅಣಂಗೂರಿನಲ್ಲಿ ಮದ್ಯದಂಗಡಿ ಆರಂಭಿಸಿದ್ದಕ್ಕೆ ನಡೆಯಿತು ಪ್ರತಿಭಟನೆ. ಮದ್ಯ ವಿರೋಧಿ ಸಮಿತಿ ಹಾಗೂ ನಾಗರಿಕರಿಂದ ಮದ್ಯ ಹೇರಿ ತಲುಪಿದ ಲಾರಿಗೆ ಮಾಡಿದ್ರು ತಡೆ. ಅಭಿಜಾತ ಕನ್ನಡ ಕಾವ್ಯ ಮರುಶೋಧ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾಸರಗೋಡು ಸರಕಾರಿ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮ. ಹೊಸ ರೇಷನ್ ಕಾರ್ಡ್ನಲ್ಲಿ ಗೊಂದಲ, ಪ್ರಿಯೋರಿಟಿ ಪಟ್ಟಿಯಲ್ಲಿ ಇಲ್ಲದವರಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ವಿಶೇಷ ಅದಾಲತ್, ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮ. ಹಲವು ಪ್ರಕರಣಗಳಲ್ಲಿ ವಶಕ್ಕೆ ಪಡೆದ ವಾಹನಗಳನ್ನು ಚಟ್ಟಂಚಾಲ್ನಲ್ಲಿ ಸಂಗ್ರಹ, ಸ್ಥಳೀಯರಿಗೆ ಸಮಸ್ಯೆಯಾಗುತ್ತಿರುವ ಆರೋಪ, ತೆಕ್ಕಿಲ್ ಪರಂಬ ಜನಪರ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ. ವಾರ್ತೆಗಳು ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.